ಸ್ವಾಗತ ನೀವು ಕೇಳ್ತಾ ಇದ್ದೀರಾ ಮಾರ್ಕೆಟ್ ಮಾತುಕತೆ ಪಾಡ್ಕಾಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ನಮ್ಮ ಚಾನಲ್ನ ಮಿಷನ್ನ ಜೀವ ವಿಮೆ ನಮ್ಮೆಲ್ಲರ ಹೊಣೆ ಅಂತ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಇದ್ರ ಬಗ್ಗೆ ನಾನೊಂದು ಡೆಡಿಕೇಟೆಡ್ ವೀಡಿಯೋ ಕೂಡ ಮಾಡಿಕೊಟ್ಟಿದ್ದೆ ಅದರಲ್ಲಿ ಬೆಸ್ಟ್ ಪ್ರಾಕ್ಟೀಸಸ್ನ ಕೂಡ ಮಾತಾಡಿದ್ವಿ ಆದರೆ ಇನ್ನೊಂದೆರಡು ವಿಚಾರಗಳು ಉಳಿದು ಹೋಗಿತ್ತು ಅದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ ಇವತ್ತಿನ ಆಡಿಯೋದಲ್ಲಿ ನಿಮ್ಮ ಜೊತೆಗೆ ಬರ್ತಾಯಿದ್ದೀನಿ ಇನ್ಶೂರೆನ್ಸಿಗೆ ಸಂಬಂಧಪಟ್ಟಂತೆ ಒಂದು ಇತ್ತೀಚೆಗಾದಂಥ ಒಂದು ಕ್ಲೇಮು ಅದ್ರ ಜೊತೆಗಾದಂಥ ಒಂದು ವಾದ ವಿವಾದಗಳು ನನಗೆ ಸಿಕ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಇವರು ಇಪ್ಪತ್ತೇಳು ವರ್ಷದಲ್ಲಿ ಒಬ್ಬರು ತೀರು ಹೋಗಿರ್ತಾರೆ ಅವರು ಸೇನೆಯಲ್ಲಿ ಕಾರ್ಯನಿರ್ವಹಿಸೋರು ಆಗಿರ್ತಾರೆ ಫ್ಯಾಮಿಲಿಗೆ ನಾನು ಆಲ್ರೆಡಿ ಸೇನೆಯಲ್ಲಿದ್ದೀನಿ ಯಾವಾಗ ಏನು ಅಂತ ಗೊತ್ತಿಲ್ಲ ಅನ್ನೋ ಕಾರಣದಿಂದಾಗಿ ಟರ್ಮ್ ಇನ್ಶೂರೆನ್ಸ್ನ ಮಾಡಿಸಿರ್ತಾರೆ ಅದರಲ್ಲಿ ಆ್ಯಕ್ಸಿಡೆಂಟಲ್ ಕ್ಲೇಮ್ ಅಂತಲೂ ಕೂಡ ಇರುತ್ತೆ ಆ ರೈಡರ್ ಕೂಡ ಇರುತ್ತೆ ಹತ್ತು ಲಕ್ಷಕ್ಕೆ ಒಂದು ದಿನ ಹಾವು ಕಡಿತದಿಂದಾಗಿ ಇವರು ಅಕಾಲಿಕ ಮರಣವನ್ನು ಹೊಂದಬೇಕಾಗುತ್ತೆ ಆಗ ಅವರ ಪತ್ನಿ ಇನ್ಶೂರೆನ್ಸ್ ಬಾಗಿಲು ತಟ್ತಾರೆ ಪರ್ಸನಲ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಆಗಿದೆ ಅಂದರೆ ಆ ಟೈಮಲ್ಲಿ ಟ್ರೀಟ್ಮೆಂಟಿಗೆ ಬೇಕು ಅಂತ ಆ ಆಕ್ಸಿಡೆಂಟಲ್ ಕ್ಲೇಮ್ ಏನಿರುತ್ತೆ ಅದನ್ನು ತಗೋಬೇಕು ಅಂತ ನೋಡಿ ಆಕ್ಸಿಡೆಂಟಲ್ ಕ್ಲೇಮ್ ಅಂದರೆ ಆಕ್ಸಿಡೆಂಟೇ ಆಗಬೇಕು ಅಂತೇನಿಲ್ಲ ಈ ಥರದ್ದು ಕೆಲವೊಂದು ಅನ್ಯಿವನ್ ಸಿಚುಯೇಷನ್ ಏನು ಅನಿರೀಕ್ಷಿತ ಘಟನೆಗಳು ಬರುತ್ತೆ ಅದು ಕೂಡ ಆ್ಯಕ್ಸಿಡೆಂಟಲ್ ಕೆಳಗಡೆ ಬರ್ತಾ ಹೋಗುತ್ತೆ ಆ ರೀತಿ ಹೋದಾಗ ಅವರು ಒಪ್ಪೋದಿಲ್ಲ ಇನ್ಶೂರೆನ್ಸ್ ಕಂಪ್ನಿಯವರು ಕೊನೆಗೆ ಈ ಎಲ್ಲ ಪ್ರೊಸೆಸ್ ನಡೀತಿರ್ಬೇಕಾದ್ರೆ ಪಾಪ ಅವರು ತೀರ್ಕೊಂಡು ಬಿಡ್ತಾರೆ ಆದರೆ ಇನ್ಶೂರೆನ್ಸ್ ಕಂಪ್ನಿ ಕಡೆಯಿಂದ ಒಂದು ಏನು ಆ್ಯಕ್ಸಿಡೆಂಟಲ್ ರೈಡರ್ ಇರುತ್ತಲ್ಲ ಅದನ್ನು ಕೊಡೋದಕ್ಕೆ ಅವರು ಒಪ್ಪೋದಿಲ್ಲ ಕಾರಣ ಏನು ಹೇಳ್ತಾರೆ ಅಂದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಎಲ್ಲೂ ಕೂಡ ಒಂದು ಹಾವಿನ ಕಡಿತದಿಂದಾಗಿ ಅಂತ ಬಂದಿಲ್ಲ ಬ್ಯಾಕ್ಟೀರಿಯಲ್ಲಿಂದ ಬಂದಿದೆ ಎಕ್ಸ್ಟೆನ್ಸಿವ್ ನಿಮೋನಿಯಾ ಆಗಿದೆ ಅಂತ ಮೆನ್ಷನ್ ಮಾಡಿದ್ದಾರೆ ಜೊತೆಗೆ ಹಾವು ಕಡಿದಕ್ಕೆ ಎಲ್ಲೂ ಚಿಹ್ನೆಗಳು ಕಾಣಿಸಿಲ್ಲ ಬಾಡಿನಲ್ಲಿ ರಿಪೋರ್ಟಲ್ಲೂ ಬಂದಿಲ್ಲ ಮತ್ತು ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ ಸಿಂಡ್ರೋಮ್ ಅಂತ ಬರೆದಿದ್ದಾರೆ ಹೊರತು ಎಕ್ಸಾಕ್ಟಾಗಿ ಈ ರೀತಿಯಾದ ಒಂದು ಹಾವು ಕಡಿತದಿಂದ ಸಾವಾಗಿದೆ ಅಂತ ಇಲ್ಲ ಆಟಾಪ್ಸಿ ರಿಪೋರ್ಟಲ್ಲೂ ಕೂಡ ಇಲ್ಲ ಅಂತ ಅವರು ಹೇಳ್ಬಿಡ್ತಾರೆ ಇವರು ಐ ಆರ್ ಡಿ ಎಗೆ ಕಂಪ್ಲೇಂಟ್ ಮಾಡ್ತಾರೆ ಐ ಆರ್ ಡಿ ಎಗೆ ನೋಡಿ ಕಂಪ್ಲೇಂಟ್ ಮಾಡ್ಬೋದು ಎರಡು ಥರದಲ್ಲಿ ಮಾಡ್ಬೋದು ನೀವು ರಿಟರ್ನ್ ಅರ್ಜಿ ಬರೆದು ಹಾಕ್ಬೋದು ಇಮೇಲ್ ಕೂಡ ಬರಿಬೋದು ಅಥವಾ ಅವ್ರದ್ದು ಆನ್ಲೈನ್ ಪೋರ್ಟಲ್ ಕೂಡ ಇದೆ ಅಲ್ಲೂ ಕೂಡ ನೀವು ಹೋಗ್ಬಿಟ್ಟು ಕಂಪ್ಲೇಂಟ್ನ ಮಾಡ್ಬೋದು ಆ ಥರ ಕಂಪ್ಲೇಂಟ್ ಮಾಡಿದ್ದೀವಿ ಅಂತ ಹೇಳಿದ್ರು ಕೂಡ ಇವರು ಏನೂ ರೆಸ್ಪಾಂಡ್ ಮಾಡೋದಿಲ್ಲ ಇನ್ಶೂರೆನ್ಸ್ ಕಂಪ್ನಿ ಕಡೆಯಿಂದ ಇನ್ಶೂರೆನ್ಸ್ ಕಂಪ್ನಿದು ಗ್ರೀವೆನ್ಸ್ ಆಫೀಸರ್ ಅಂತ ಇರ್ತಾರೆ ಗ್ರೀವೆನ್ಸ್ ಟೀಮ್ ಅಂತ ಇರುತ್ತೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತಾರೆ ಅವರು ಮೂವತ್ತು ದಿನದ ಒಳಗಾಗಿ ಇವರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಟರಿ ಉತ್ತರನ ಕೊಡಬೇಕು ಅದು ಕೊಡಲಿಲ್ಲ ಅಂತಂದರೆ ಮತ್ತೆ ಫರ್ದರ್ ಲೆವೆಲ್ ನಾವು ಎಸ್ಕಲೇಟ್ ಮಾಡ್ಬೋದು ಐ ಆರ್ ಡಿ ಎ ಓಂಬರ್ಡ್ಸ್ ಟೀಮ್ ಅಂತ ಇರುತ್ತೆ ಆ ಓಂಬರ್ಟ್ಸ್ ಟೀಮಿಗೆ ಇವರು ಎಕ್ಸ್ಕಲೇಟ್ ಮಾಡ್ತಾ ಹೋಗ್ತಾರೆ ಅವರು ಆವಾಗ ಇನ್ವೆಸ್ಟಿಗೇಷನ್ನ ಶುರು ಮಾಡ್ತಾ ಹೋಗ್ತಾರೆ ಇನ್ವೆಸ್ಟಿಗೇಷನ್ ಶುರು ಮಾಡಿದಾಗ ಏನು ಗೊತ್ತಾಗುತ್ತೆ ಅಂತಂದರೆ ಒಂದು ಎನ್ ಸಿ ಬಿ ಎ ಜರ್ನಲ್ ಆಫ್ ಮೆಡಿಕಲ್ ರಿಪೋರ್ಟ್ಸಲ್ಲಿ ಒಂದು ಈ ಹಾವಿಂದ ಆಗಲಿ ಅಥವಾ ಜಿಗಣೆ ಆಗಲಿ ಈ ರೀತಿಯಿಂದ ಏನಾದ್ರು ಕಡಿದ್ರೆ ಅದು ಒಂದು ಸೆಪ್ಸಿಸ್ ಒಂಥ ಒಂದು ರೋಗ ಬರುತ್ತೆ ಅದರಿಂದ ಆ ರೋಗದಿಂದ ಸಾಯೋ ಸಾಧ್ಯತೆ ಇದೆ ಅನ್ನೋದು ಒಂದು ಉಲ್ಲೇಖ ಇರುತ್ತೆ ಜೊತೆಗೆ ಹಾವು ಕಡಿದಾಗ ಅದು ಊತ್ಕೊಂಡ್ಬಿಟ್ರೆ ಆ ಜಾಗದಲ್ಲಿ ಅದು ಕಾಣಿಸೋದಿಲ್ಲ ಅಲ್ಲಿ ಅಲ್ಲಿ ಏನೋ ಒಂದು ಕಡ್ದಿತ್ತು ಅನ್ನೋದು ಕಾಣಿಸೋದಿಲ್ಲ ಅಂತಲೂ ಕೂಡ ಒಂದು ಉಲ್ಲೇಖ ಇರುತ್ತೆ ಇದೆರಡು ಸಾಕ್ಷಿಯಾಗ್ತಾ ಹೋಗುತ್ತೆ ಯಾಕೆ ಅಂತಂದರೆ ಅವರ ಪತ್ನಿ ಇವರು ತೀರು ಹೋಗೋಕ್ಕಿಂತ ಮುಂಚೆ ಒಂದು ವಾರಕ್ಕಿಂತ ಮುಂಚೆ ಅವರಿಗೆ ವಿಪರೀತ ಜ್ವರ ಮತ್ತು ತಲೆನೋವು ಬಂದಿರುತ್ತೆ ಅಂತ ಒಂದು ಕ್ಲಿನಿಕ್ಕನ್ನು ಒಂದು ಆಸ್ಪತ್ರೆನೋ ರೀಚ್ ಮಾಡಿರ್ತಾರೆ ಅಲ್ಲಿ ಈ ರೀತಿ ಆಯಿತು ಅಂತ ಹೇಳಿರ್ತಾರೆ ಏನೋ ಖಚಿತ ಅದು ಅದಾದಾಗಿಂದ ಈ ರೀತಿ ಆಗಿದೆ ಅಂತ ಅದಕ್ಕೆ ಅವರು ಆ್ಯಂಟಿವೆನಮ್ ಟ್ರೀಟ್ಮೆಂಟ್ ಕೂಡ ಕೊಟ್ಟಿರ್ತಾರೆ ಆ ದಾಖಲಾತಿಗಳೆಲ್ಲ ಇವರ ಹತ್ರ ಇರುತ್ತೆ ಅದು ಓಂಬರ್ಟ್ಸ್ ಟೀಮು ಇನ್ವೆಸ್ಟಿಗೇಷನ್ ಮಾಡಿ ಈ ರೀತಿ ಇದೆ ಈ ರೀತಿ ಸಾಧ್ಯತೆ ಇದೆ ಇದು ಪರ್ಸನಲ್ ಆಕ್ಸಿಡೆಂಟ್ ಕೆಳಗೇ ಬರುತ್ತೆ ಅದನ್ನು ನೀವು ಮೂವತ್ತು ದಿನ ಒಳಗಾಗಿ ಅವರಿಗೆ ಸೆಟಲ್ಮೆಂಟ್ ಮಾಡಿಕೊಡಬೇಕು ಹತ್ತು ಲಕ್ಷ ರೂಪಾಯಿನ ಅಂತ ಕಂಪನಿಗೆ ಅವರು ನಿರ್ದೇಶನನ ಕೊಡ್ತಾರೆ ಸೊ ಈ ಕಾರಣದಿಂದಾಗಿ ಅವರು ಈ ಕೇಸ್ನ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು ನೋಡಿ ಇಲ್ಲೂ ಏನಾದರೂ ಆಗಿಲ್ಲ ಓಂಬರ್ಟ್ಸ್ ಟೀಮಲ್ಲೂ ಅವರಿಗೆ ಸ್ಯಾಟಿಸ್ಫ್ಯಾಕ್ಟ್ರಿ ಉತ್ತರ ಸಿಗಲಿಲ್ಲ ಅಂದರೆ ಇನ್ನೂ ಒಂದು ಹಂತಕ್ಕೆ ಎಸ್ಕಲೇಟ್ ಅಂತಂದರೆ ಅದು ಕನ್ಸ್ಯೂಮರ್ ಫೋರಮು ಅಥವಾ ಸಿವಿಲ್ ಕೋರ್ಟ್ಗೆ ಕೂಡ ಹೋಗುವಂಥ ಸಾಧ್ಯತೆ ಇರುತ್ತೆ ಆಗ ಅಡ್ವೊಕೇಟ್ಗಳು ಕೂಡ ಇನ್ವಾಲ್ವ್ ಆಗ್ತಾ ಹೋಗ್ತಾರೆ ಇದು ಗೊತ್ತಿರಬೇಕಾದಂಥ ಪ್ರೊಸೆಸ್ ಯಾಕೆಂದರೆ ಮೊನ್ನೆ ಒಬ್ಬರು ಕೇಳಿದ್ರು ಮೋಟರ್ ಸೈಕಲ್ ಆಕ್ಸಿಡೆಂಟ್ ಆಯಿತು ಅಂತ ಹೇಳಿಬಿಟ್ಟು ಅದು ಇದ್ರ ಕೆಳಗೆ ಬರೋದಿಲ್ಲ ಇನ್ಶೂರೆನ್ಸ್ ಕೆಳಗಡೆ ಬರೋದಿಲ್ಲ ಅಂತ ರಿಜೆಕ್ಟ್ ಮಾಡಿದ್ರು ಥಿ ತ್ರೀ ಫಿಫ್ಟಿ ಸಿ ಸಿ ಬೈಕು ಹೈ ಸ್ಪೀಡ್ ಬೈಕ್ ಅಂತ ಹೇಳಿದ್ರು ಅಂತ ಇರುತ್ತೆ ನೋಡಿ ಸಣ್ಣ ಸಣ್ಣ ವಿಚಾರಗಳಿರುತ್ತೆ ಅದಕ್ಕೆ ನಾವು ತುಂಬ ಹುಷಾರಾಗಿರಬೇಕು ನೀವು ಹೆಲ್ತ್ ಇನ್ಶೂರೆನ್ಸ್ ಮಾಡಿದಾಗಲಾಗಲಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದಾಗಲಿ ಎರಡು ಇಂಪಾರ್ಟೆಂಟ್ ಪ್ಯಾರಾಮೀಟರ್ನ ನಾನು ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ಅದನ್ನು ತಿಳಿಸಬೇಕಾಗಿತ್ತು ಮೊದಲನೇದು ಯಾವುದೋ ಒಂದು ಕಾರಣಕ್ಕೆ ಕ್ಲೇಮ್ನ ರಿಜೆಕ್ಟ್ ಮಾಡಿದ್ರು ಅಂತಂದರೆ ನಾವು ಅದನ್ನ ಎಸ್ಕಲೇಟ್ ಮಾಡುವಂಥ ಅಧಿಕಾರ ಪಾಲಿಸಿ ಹೋಲ್ಡರ್ ಆಗಿ ನಮಗಿರುತ್ತೆ ಮೊದಲನೇದಾಗಿ ನಾವು ಆ ಕಂಪ್ನಿಯ ಗ್ರೀವೆನ್ಸ್ ಟೀಮ್ ಏನಿರುತ್ತೆ ಅವರಿಗೆ ನಾವು ಅದನ್ನ ಎಸ್ಕಲೇಟ್ ಮಾಡಬೇಕು ಮೂವತ್ತು ಒಳಗಾಗಿ ಅವರಿಂದ ನಮಗೆ ಸಮಾಧಾನಕರ ಉತ್ತರ ಬರಲಿಲ್ಲ ಅಂತಂದರೆ ನಾವು ಆಗ ಓಂಬರ್ಡ್ಸ್ ಟೀಮಿಗೆ ಹೋಗ್ಬೋದು ಅಲ್ಲೂ ಅದು ಐ ಆರ್ ಡಿ ಅಲ್ಲೂ ನಮಗೆ ಸರಿಯಾದ ಉತ್ತರ ಸಿಕ್ತಿಲ್ಲ ಅಂತ ಅನ್ನಿಸ್ತು ಅಂತಂದರೆ ನೆಕ್ಸ್ಟ್ ಕನ್ಸ್ಯೂಮರ್ ಫೋರಮು ಸಿವಿಲ್ ಕೋರ್ಟಿಗೂ ಕೂಡ ಹೋಗ್ಬೋದು ಈ ವಿಚಾರ ನಿಮಗೆ ಗೊತ್ತಿರಬೇಕು ಎರಡನೇದು ಈ ರೀತಿ ಎಲ್ಲ ಒಂದೊಂದು ಒಂದೊಂದು ಸಲ ಏನಂತಾರೆ ಅಂತಂದರೆ ನೀವು ಈ ಕಾಯಿಲೆ ಮುಂಚೆನೇ ಇತ್ತು ನೀವು ಮುಚ್ಚಿಟ್ಬಿಟ್ಟಿದ್ರಿ ಯಾವುದೋ ಒಂದು ಸ್ಮೋಕಿಂಗ್ ಕಾರಣದಿಂದ ಸ್ಮೋಕು ಆಲ್ಕೋಹಾಲ್ ಈ ರೀತಿ ಇದ್ದರೆ ನೀವು ಮುಂಚೆನೇ ಉಲ್ಲೇಖ ಮಾಡಬೇಕು ಅಂತ ನಾನು ಹೇಳಿದ್ದೀನಿ ನಿಮಗೆ ಪ್ರೀಮಿಯಂ ಸ್ವಲ್ಪ ಜಾಸ್ತಿ ಕಟ್ಟಬೇಕಾಗ್ಬೋದು ಆದರೆ ಆ ರೀತಿ ಏನಾದರೂ ಅನ್ಯ ಒಂದು ಸಿಚುವೇಷನ್ ಬಂತು ಅಂತಂದರೆ ಆಗ ಯಾವುದೇ ಕಾರಣಕ್ಕೂ ಕ್ಲೇಮ್ ರಿಜೆಕ್ಟ್ ಆಗುವಂಥ ಸನ್ನಿವೇಶ ಇರೋದಿಲ್ಲ ನೀವೇನಾದರೂ ಇಂಥ ವಿಚಾರಗಳನ್ನ ಮುಚ್ಚಿಟ್ಬಿಟ್ರೆ ಆಗ ಅವರು ರಿಜೆಕ್ಟ್ ಮಾಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಇದೆಲ್ಲ ನೋಡಿ ನಾವು ಆಲ್ರೆಡಿ ಹ್ಯಾಬಿಟ್ಸ್ ಅಂತ ಏನು ಮಾಡ್ಕೊಂಡು ಬಂದಿರ್ತೀವಿ ಅದರಿಂದ ಬರುವಂಥದ್ದು ಕೆಲವೊಂದು ಸಲ ಏನಾಗ್ತಾ ಆಗುತ್ತೆ ಏಜ್ ಆಗ್ತಾ ಆಗ್ತಾ ನಮಗೆ ಕೆಲವೊಂದು ಕಾಯಿಲೆಗಳು ಬರ್ತಲ್ವಾ ಬಿ ಪಿ ಆಗಿರ್ಬೋದು ಶುಗರ್ ಆಗಿರ್ಬೋದು ಈ ರೀತಿ ಯಾವ ರೀತಿ ಆಗಿರ್ಬೋದು ಸೊ ಈ ಎಲ್ಲ ಕಾರಣಗಳಿಗಾಗಿ ನಾವು ಏನೂ ಜವಾಬ್ದಾರರಾಗಿರಲ್ಲ ಬದಲಿಗೆ ಇನ್ಶೂರರು ಅವ್ರು ನಮಗೇನು ಪಾಲಿಸಿ ಇಶ್ಯೂ ಮಾಡ್ತಾರೆ ಅದಕ್ಕಿಂತ ಮುಂಚೆ ಅವರು ಪ್ರೀ ವ್ಯಾಲಿಡೇಷನ್ನ ಮಾಡ್ಕೋಬೇಕಾಗತ್ತೆ ಮೆಡಿಕಲ್ನ ಅಂದರೆ ಮನೆಯಲ್ಲಿ ಇ ಸಿ ಜಿ ಮಾಡಿಸಿ ಬ್ಲಡ್ ರಿಪೋರ್ಟು ಮತ್ತು ಅದೇ ರೀತಿಯಾಗಿ ಯೂರಿನ್ ರಿಪೋರ್ಟ್ ಇದೆಲ್ಲ ತೊಗೊಂಡು ಚೆಕ್ ಮಾಡಿ ಆಮೇಲೆ ನಮಗೆ ಪಾಲಿಸಿನ ಇಶ್ಯೂ ಮಾಡಬೇಕು ಆದರೆ ಸುಮಾರು ಇನ್ಶೂರೆನ್ಸ್ಗಳು ಏನು ಮಾಡ್ತಾಯಿದ್ದಾರೆ ಅಂತಂದರೆ ಮೂವತ್ತು ವರ್ಷ ಒಳಗಿರೋರು ಯಾರಾದರೂ ಇನ್ಶೂರೆನ್ಸ್ ಮಾಡ್ಸೋಕ್ಕೆ ಬರ್ತಾ ಇದ್ದಾರೆ ಒಂದು ಕೋಟಿಗಿಂತ ಕೆಳಗಡೆದು ಏನಾದ್ರು ಟರ್ಮ್ ಇನ್ಶೂರೆನ್ಸ್ ತಗೋಳಕ್ಕೆ ಬರ್ತಾ ಇದ್ದಾರೆ ಅಂದರೆ ಈ ಯಾವ ಪ್ರೊಸೆಸ್ನ ಫಾಲೋ ಮಾಡ್ತಾ ಇಲ್ಲ ಟೆಲಿ ವೆರಿಫಿಕೇಷನ್ ಅಂತ ಮಾಡಿಬಿಟ್ಟು ನಿಮಗೆ ಇನ್ಶೂರೆನ್ಸ್ನ ಅಲೋ ಮಾಡಿಬಿಡ್ತಾರೆ ಇಶ್ಯೂ ಮಾಡಿಬಿಡ್ತಾರೆ ಆಗ ನಿಮಗೆ ಯಾವುದೇ ಖಾಯಿಲೆ ಇರದಲ್ಲೇ ಇರ್ಬೋದು ಒಂದು ಎರಡು ಮೂರು ವರ್ಷ ಆದಮೇಲೆ ನಿಮಗೆ ಯಾವುದೋ ಒಂದು ಕಾಯಿಲೆ ಬಂದಿದೆ ಅಂತಂದಾಗ ನೀವು ಏನೋ ಒಂದು ಕ್ಲೇಮ್ ಮಾಡ್ಕೊಳೋಕ್ಕೆ ಹೋಗ್ತೀರಾ ಅನ್ಕೋಣೋಣ ಹೆಲ್ತ್ ಇನ್ಶೂರೆನ್ಸ್ ಆಗಲಿ ಟರ್ಮ್ ಇನ್ಶೂರೆನ್ಸ್ ಆಗಲಿ ಆಗ ಅವರು ಮೆಡಿಕಲ್ ರಿಪೋರ್ಟ್ನಲ್ಲಿ ಎಕ್ಸಾಮಿನ್ ಮಾಡಿ ಈ ಕಾಯಿಲೆ ನಿಮಗೆ ಮೊದಲೇ ಇತ್ತು ನೀವು ಹೇಳೇ ಇಲ್ಲ ಅಂತ ರಿಚೆಕ್ ಮಾಡುವಂಥ ಸಾಧ್ಯತೆ ಇರುತ್ತೆ ಇದನ್ನು ನಾವು ತಪ್ಪಿಸ್ಬೋದು ಅಂದರೆ ಎರಡು ಸಾಧ್ಯವಾದಷ್ಟು ನೀವು ಇನ್ಶೂರೆನ್ಸ್ ತೊಗೋಬೇಕಾದ್ರೆ ಅವರಿಗೆ ಎಲ್ಲ ಥರದ ಚೆಕ್ ಮಾಡೋಕ್ಕಾಗುತ್ತಾ ಅಂತ ಕೇಳಿ ಒಂದು ಪಾಸಿಬಿಲಿಟಿ ಇನ್ನೊಂದು ಪ್ರತಿ ವರ್ಷ ನೀವು ಪ್ರಿವೆಂಟಿವ್ ಆ್ಯನ್ಯಲ್ ಹೆಲ್ತ್ ಚೆಕ್ಅಪ್ ಅಂತ ಮರತ್ತೆ ಅದು ಹೆಲ್ತ್ ಇನ್ಶೂರೆನ್ಸಲ್ಲಿ ಇನ್ಕ್ಲೂಡೆಡ್ ಆಗಿರುತ್ತೆ ನೀವು ಕೇಳಬೇಕು ನೀವು ಏನಾದ್ರು ಒಂದು ಹೆಲ್ತ್ ಹೆಲ್ತ್ ಇನ್ಶೂರೆನ್ಸ್ ತೊಗೊಂಡಿದ್ದೀರಾ ಅಂತಂದರೆ ಅದರಲ್ಲೇ ನಿಮಗೆ ಪ್ರತಿ ವರ್ಷ ಫ್ರೀಯಾಗಿ ಮನೆಗೆ ಬಂದು ಹೆಲ್ತ್ ಚೆಕಪ್ ಮಾಡ್ತಾರೆ ಬ್ಲಡ್ಡು ಮತ್ತು ಯೂರಿನ್ ಸ್ಯಾಂಪಲ್ನ ತಗೊಂಡು ಹೋಗೋವಂಥದ್ದು ಇರುತ್ತೆ ಆ ಡಾಕ್ಯುಮೆಂಟ್ನ ನೀವು ವರ್ಷ ವರ್ಷ ಕಲೆಕ್ಟ್ ಮಾಡಬೇಕು ನಿಮ್ಮ ಫುಲ್ ಬಾಡಿ ಚೆಕಪ್ ಆಗಿರುತ್ತೆ ಈ ದಾಖಲೆಗಳನ್ನು ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಮುಂದೊಂದು ದಿನ ನಿಮ್ಮ ಪರವಾಗಿ ನಿಮ್ಮ ಫ್ಯಾಮಿಲಿನೋ ಯಾರೋ ಹೋಗಿ ಅಲ್ಲಿ ಕ್ಲೇಮ್ ತೊಗೊಳಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ ಈ ದಾಖಲೆಗಳು ಅವರ ಹತ್ರ ಇದ್ದರೆ ಅದರಿಂದ ಪ್ರೂವ್ ಆಗ್ತಾ ಹೋಗುತ್ತೆ ವರ್ಷ ವರ್ಷನೂ ನೀವು ಮೆಡಿಕಲ್ ಟೆಸ್ಟ್ ಮಾಡಿಸಿದ್ರಿ ಹಿಂದಿನ ವರ್ಷ ಆಗಲಿ ಅದ್ರ ಹಿಂದಿನ ಆಗಲಿ ನಿಮ್ಗೆ ಯಾವುದೇ ಕಾಯಿಲೆ ಇರಲಿಲ್ಲ ಈ ವರ್ಷ ಅದು ಡೆವಲಪ್ ಆಗಿರೋದು ಹಾಗಾಗಿ ಇಲ್ಲೇನು ಮುಚ್ಚಿಟ್ಟಿರಲಿಲ್ಲ ಇದು ಕ್ರಮೇಣವಾಗಿ ನಿಮಗೆ ಏಜ್ ಆಗ್ತಾ ಆಗ್ತಾ ಈ ರೀತಿ ಬಂದು ಿದೆ ಅನ್ನೋದನ್ನ ಪ್ರೂವ್ ಮಾಡಲಿಕ್ಕೆ ಸಹಾಯ ತಗುತ್ತೆ ನಿಮ್ಗೆ ಅನಿಸಬಹುದು ಇನ್ಶೂರೆನ್ಸ್ ಅಂತ ತಗೊಂಡು ನಾವು ದುಡ್ಡು ಕೊಟ್ಟು ಇದನ್ನೆಲ್ಲ ಮಾಡಬೇಕಂತ ಆದರೆ ಖಂಡಿತ ಆರೋಗ್ಯ ಅಂತ ಬಂದಾಗ ಎಸ್ಪೆಷಲಿ ಆ ತರದೊಂದು ಸಿಚುವೇಷನ್ ಬಂದಾಗ ನಾವಿರಲ್ಲ ಬದಲಿಗೆ ನಮ್ಮ ಫ್ಯಾಮಿಲಿ ಇರ್ತಾರೆ ಹಾಗಾಗಿ ಎಷ್ಟು ದಾಖಲೆಗಳು ಏನು ಮೆಡಿಕಲ್ ಬಿಲ್ ಆಗುತ್ತೋ ಏನು ಅದು ಒಂದು ಫೈಲ್ ಮಾಡಿಬಿಟ್ಟು ನೀವು ಕ್ಲೀನಾಗಿ ಡಾಕ್ಯುಮೆಂಟ್ ಮಾಡೋ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಫುಲ್ ಬಾಡಿ ಹೆಲ್ತ್ ಚೆಕ್ಅಪ್ ಅಂತ ಮಾಡಿಸಿದ್ರೆ ನಿಮಗೆ ತುಂಬ ಒಂದು ಸಮಗ್ರವಾದ ಡಾಕ್ಯುಮೆಂಟ್ ಸಿಗುತ್ತೆ ಒಂದು ಹತ್ತು ಹನ್ನೆರಡು ಪೇಜ್ ಇರುತ್ತೆ ಅಟ್ಲೀಸ್ಟ್ ಆ ಪಿ ಡಿ ಎಫ್ನ ನೀವು ವರ್ಷ ವರ್ಷ ಮಾಡಿ ಅದನ್ನ ದಾಖಲೆ ಮಾಡಿಟ್ರೆ ತುಂಬ ಒಳ್ಳೆಯದು ಒಂದು ಹ್ಯಾಪಿ ನ್ಯೂಸ್ ಏನು ಐ ಆರ್ ಡಿ ಇಶ್ಯೂ ಮಾಡಿದ್ರು ಎನ್ಸೂಮರ್ ಎರಡು ಸಾವಿರದ ಹದಿನೈದರಲ್ಲಿ ಒಂದು ಅಮೆಂಡ್ಮೆಂಟ್ ಅಮೆಂಡ್ಮೆಂಟ್ ಪ್ರಕಾರ ಏನು ಹೇಳಿದ್ದಾರೆ ಮೂರು ವರ್ಷ ಯಾರಾದರೂ ಒಬ್ಬರು ಪಾಲಿಸಿ ಹೋಲ್ಡರ್ ಕಟ್ಕೊಂಡು ಬಂದಿದ್ದಾರೆ ಪ್ರೀಮಿಯಮ್ನ ಅಂತಂದರೆ ಅದಾದಮೇಲೆ ಯಾವುದೋ ಕಾರಣ ಹೇಳಿ ಏನೋ ನೀವು ಮುಚ್ಚಿಟ್ಟಿದ್ರಿ ಯಾವುದೋ ಮಿಸ್ ಸ್ಟೇಟ್ಮೆಂಟ್ ಮಾಡಿದ್ರಿ ಅಂತ ಹೇಳಿ ಯಾವುದೇ ಇನ್ಶೂರೆನ್ಸು ಕೂಡ ರಿಜೆಕ್ಟ್ ಮಾಡೋ ಹಾಗೆ ಇಲ್ಲ ಕ್ಲೇಮ್ನ ಅಂತ ಒಂದು ರೂಲ್ಸ್ನ ತಂದಿದ್ದಾರೆ ಹಾಗಾಗಿ ಮೂರು ವರ್ಷ ಯಾರಾದರೂ ಪ್ರೀಮಿಯಮ್ನ ಕಟ್ಟಿದ್ದೀರಾ ಅಂತಂದರೆ ಆಮೇಲೆ ಈ ಥರ ಯಾವುದೇ ರೀಸನ್ ಹೇಳ್ಬಿಟ್ಟು ಅವರು ನಿಮ್ಮ ಇನ್ಶೂರೆನ್ಸ್ನ ತಡೆ ಹಿಡಿಯೋ ಅಧಿಕಾರ ಇರೋದಿಲ್ಲ ಇದು ನಿಮಗೆ ಗೊತ್ತಿರಬೇಕು ಈ ಥರ ಸಾಕಷ್ಟು ಸುಧಾರಣೆಗಳು ಐ ಆರ್ ಡಿ ಎಂದ ಬರಲಿ ಅಂತ ನಾವು ಕೇಳ್ಕೊಳ್ಳೋಣ ಕ್ಲೇಮ್ ಸೆಟಲ್ಮೆಂಟ್ ರೇಷೋ ಬಗ್ಗೆನೂ ಕೆಲವರು ಹೇಳಿದ್ರೆ ಖಂಡಿತ ವರ್ಷ ವರ್ಷ ಕ್ಲೈಮ್ ಸೆಟಲ್ಮೆಂಟ್ ರೇಷೋ ಬರುತ್ತೆ ಆದರೆ ಆ ಕ್ಲೇಮ್ ಸೆಟಲ್ಮೆಂಟ್ ರೇಷೋ ಯೂಲಿಪ್ ಪ್ಲ್ಯಾನು ಗ್ಯಾರಂಟಿಡ್ ಪ್ಲ್ಯಾನು ಇದೆಲ್ಲದರದ್ದು ಮಾಹಿತಿ ಇರುತ್ತೆ ಹಾಗಾಗಿ ಅದಿಷ್ಟೇ ಸಾಕಾಗೋದಿಲ್ಲ ನೀವು ಅಮೌಂಟ್ ಸೆಟಲ್ಮೆಂಟ್ ರೇಷೋ ಎಷ್ಟು ಅಮೌಂಟ್ನ ಸೆಟ್ಲ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ ಬಾಕಿ ಒಂದಿಷ್ಟು ಬೆಸ್ಟ್ ಪ್ರಾಕ್ಟಿಸಸ್ಗಳನ್ನ ನಾನು ಆಲ್ರೆಡಿ ಜೀವ ವಿಮೆ ನಮ್ಮೆಲ್ಲರ ಹೊಣೆ ಅಂತ ಏನು ನಾವು ಮಾತಾಡಿದ್ವಿ ಆ ವಿಡಿಯೋದಲ್ಲಿ ಹೇಳಿದ್ದೀನಿ ಅದನ್ನ ಬೇಕಾದರೆ ಈ ವಿಡಿಯೋದ ಕೆಳಗಡೆ ನಾನು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿಟ್ಟಿರ್ತೀನಿ ಮಾರ್ಕೆಟ್ ಮಾತುಕತೆ ಪಾಡ್ಕಾಸ್ಟ್ನ ಕೇಳ್ತಾ ಇರಿ ಈಗ ಈ ಪಾಡ್ಕಾಸ್ಟ್ ಸೀರೀಸ್ಗಳು ಯೂಟ್ಯೂಬ್ ಮ್ಯೂಸಿಕ್ ಆ್ಯಪಲ್ಲೂ ಕೂಡ ಲಭ್ಯವಿದೆ ಅಲ್ಲೂ ಕೂಡ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು ಮತ್ತೊಮ್ಮೆ ಭೇಟಿ ಆಗೋಣ ಎಲ್ಲರಿಗೂ ನಮಸ್ಕಾರ